ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಗ್ರಾಮ ಪಂಚಾಯತಿಗೆ ಕೊಡಗಿನಾದಿಂದ ಹುಟ್ಟದಿಂದ ಕೊಟ್ಟಲಿಪೇಟೆಯಿಂದ ಹಿಡಿದು ಕಾರವಾರದವರೆಗೆ ಚುನಾವಣೆ ನಡೆಯುತ್ತದೆ. ಸೋ ಈ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಆಧಾರದಿಂದ ಅಭ್ಯರ್ಥಿಗಳಿಗೆ ಬೆಂಬಲ ಮಾಡಬೇಕಾಗುತ್ತೆ. ಅದು ಮಾಡಿದ್ರೆ ಗ್ರಾಮಗಳಲ್ಲಿ ಇಂದು ದಾನ ಕೊಡುವಂಥದ್ದು ಗೇಟಲ್ಲಿ ಇದ್ದ ದಾಟುವುದು ನಿಲ್ಲಬೇಕಾಗುತ್ತೆ. ಹಾಗಾಗಿ ಹಿಂದುತ್ವದ ಆಧಾರದಲ್ಲಿ ರಾಜಕಾರಣ ಮಾಡಬೇಕು. ಕೊಡಗು ಇವತ್ತು ಪ್ರಪಂಚದಲ್ಲೇ ಒಂದು ವಿಚಾರ ಇದೆ. ಕೊಡಗು ಅಂದರೆ ಬಡವರು ಅಂದರೆ ಕೊಡಗಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ವಿಶೇಷ ಸ್ಥಾನಮಾನ ಘನತೆಗೌರವ ನಾವು ಉಳಿಸ್ಕೊಂಡವರು. ಇಂಥ ನೀಚ ಬೆಟ್ಟ ನಾಚಿಕೆ ಘಟ್ಟ ನಾಲಿಗೆ ಹರಿಬಿಟ್ಟ ಸಿದ್ದರಾಮಯ್ಯಗೆ ಧಿಕ್ಕಾರ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಪಾಠವನ್ನು ಕಲಿಸೋಣ. ಮಾಡುವ ಗೋವನ್ನ ಉಳುಮಕ್ಕೆ ಬಳಸುವ ಗೋವು ಅತ್ಯ ಕೊಡಗಿನ ಮಾಡಿಕೆ ಹಂಚಿಗೆ ಬ್ಯಾಜೇನಪ್ಪ. ಆ ಮುಂದೆ ಹೇಗೆ ಕಾರಣಕ್ಕೂ ಕೊಡಗು ಜಿಲ್ಲೆಯಲ್ಲಿ ಗೋ ಹತ್ಯೆ ಮಾಡಲಯ್ಯ ಹಿಂಗೋ ಕೊನೆ ಬರಲು ಹೋಗಿ ತಿನ್ನಿ ಅನ್ನೋ ತೋರಿಸಿದ ಆಯ್ತು. ಕೃಷ್ಣ ವಿಚಾರ 25ನೇ ಇಸ್ರು ಮಾಡಿದ್ದು ನನ್ನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇದಿಕೆ ನಮ್ಮ ಕಾರ್ಯಗಳು ಬಿಂದುಗಳೇ ಮನೆಯಲ್ಲ ಮುಂಚೆಯನ್ನು ಕೊಡೋಕೆ ನಾನು ಇನ್ನೊಂದು ವಿಷಾದ ವ್ಯಕ್ತಪಡಿಸೋಣ. ಏನು ಟ್ವೀಟ್ ಮಾಡೋ ಆ ಮುಂಚೆ ವಿಷಾದ ವ್ಯಕ್ತಪಡಿಸೋಣ. ಒಂದು ಕ್ಷಮೆ ಕಪ್ಪಾಗುವ ವ್ಯತ್ಯಾಸ ಉಂಟು. ವಿಷಾದ ವ್ಯಕ್ತಪಡಿಸೋಣ. ನಾನು ಇನ್ನ ಕುಟ್ಟಿ ಗೋಚರಿಸಿ ಸಾರಿ ಹೇಳಿ ವಿಷಾದ ಅವ್ನಿಗೆ ಎಲ್ಲಿ ಕರೆದಿದ್ದು ನಂಬರ್ ಹೇಳಿದ್ರು. ಇದು ಇಡೀ ಕೊಡವಾಮಕ್ಕೆ ಮಾಡಿದಂತ ದ್ರೋಹ. ಕೊಡವಡ ಬಹಿರಂಗ ಆಯ್ತು ಅವ್ನು ಬಂದಿದ್ದೀನಿ ಕ್ಷಮೆ ಕೇಳ್ಕೊಂಡು ಕೇಳ್ತಿಲ್ಲ ಅಣಿಚಂಗಿ. ಮಾನ್ಯ ಪತ್ರಕರ್ತ ಬಂಧುಗಳೇ, ಈ ವೇದಿಕೆ ಮುಖಾಂತರ ನಾನು ಒಂದು ಮಾತನ್ನು ಹೇಳ್ತಿದ್ದೇನೆ. ನಮ್ಮ ಫೆಡರೇಷನ್ ಆಫ್ ಕೊಡವ ಸಮಾಜ ಬಾಳಗೋಡುವಿನಲ್ಲಿ ಸರ್ಕಾರದ ಅನುದಾನವನ್ನ ಮಾಜಿ ಮುಖ್ಯಮಂತ್ರಿ ಆಗ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವನಿಗೆ ಆರ ತುರಾಯಿಯಾಗಿ ಸನ್ಮಾನ ಮಾಡಿದ್ದಕ್ಕೆ ಕೋಟಿ ರೂಪಾಯಿಯನ್ನು ಕೊಟ್ಟರು. ಕೋಟಿ ರೂಪಾಯಿ ಅವನ ಜೇಬಿಂದ ಕೊಟ್ಟ ಹಣ ಅಲ್ಲ, ಸರ್ಕಾರದ ಅನುದಾನವನ್ನು ಕೊಟ್ಟಿರೋದು ಕಂದಾಯದ ಹಣ. ನಾವು ನೀವು ಬೆವರು ಸುರಿಸಿರ್ತಕ್ಕಂಥ ಹಣವನ್ನ ನಮಗೆ ವಾಪಸ್ ಭಿಕ್ಷೆ ನೀಡತಕ್ಕಂಥ ಹಣ. ನಾನು ಈ ಮುಖಾಂತರ ಸಂಬಂಧಪಟ್ಟ ನಮ್ಮ ಎಲ್ಲ ಸಮಾಜದ ಅಧ್ಯಕ್ಷರ ಪರವಾಗಿ ಹೇಳ್ತಾ ಇದ್ದೇನೆ. ಏನು ಬಾಳುಗೋಡವಿನಲ್ಲಿ ಅವರ ಭಾವಚಿತ್ರವನ್ನು ಇಟ್ಟಿದ್ದಾರೆ, ಆ ಭಾವಚಿತ್ರ ಕೂಡಲೇ ಕೆಟ್ಟು ಹೋಗಬೇಕು ಅಂತ ಹೇಳ್ತಿದ್ದೇನೆ. ಈಗಾಗಲೇ ತಾವೆಲ್ಲ ಪ್ರಸಿದ್ಧ ಬಂದಿದ್ದೀರ, ನಾವೆಲ್ಲ ನಮ್ಮ ಮನೆಯಲ್ಲಿ ಸಾಕು ನಾಯಿಗಳು ಸಾಕ್ತಿದ್ದೇವೆ, ಅದಕ್ಕೂ ಮಾಂಸಬೇಕು. ಆದರೆ ನಾವು ಮಾರ್ಕೆಟ್ಗೆ ಹೋಗಿ ಕುರಿ ಮಾಂಸಕ್ಕೆ ದುಡ್ಡು ಕೊಟ್ಟು ಕೋಳಿ ಮಾಂಸಕ್ಕೆ ದುಡ್ಡು ಕೊಟ್ಟು ಅಂದಿ ಮಾಂಸಕ್ಕೆ ದುಡ್ಡು ಕೊಟ್ಟು ನಾಯಿಗೆ ಸಹ ನಾವು ಮಾಂಸವನ್ನು ಗುಣಪಡಿಸ್ತೇವೆ. ಬಂಧುಗಳೇ, ಈ ನೀಚ ಮಾಜಿ ಮುಖ್ಯಮಂತ್ರಿ ಹೇಳಿರ್ತಕ್ಕಂಥ ಮಾತನ್ನು ಕೂಡಲೇ ಬಹಿರಂಗವಾಗಿ ಕೊಡಗಿಗೆ ಬಂದು ಆ ಮಾತನ್ನು ವಾಪಸ್ ಪಡೆಯಬೇಕಂತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೊಡವು ಸಮಾಜಗಳ ಪರವಾಗಿ ಸೇರಿರ್ತಕ್ಕಂಥ ಮಾತೆಯರ ಪರವಾಗಿ ನಾನು ಹೇಳಿಕೊಳ್ಳುತ್ತಿದ್ದೇನೆ. ಜೈ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನ